ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರ ಪ್ರತಾಪ್ ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರಾ, ಬಿಗ್ ಬಾಸ್ ಏ ಮಾಡ್ತಾರಾ, ಇಲ್ಲ ಮನೆ ಮಂದಿ ಮಾಡ್ತಾರಾ, ಇಂತ ನ್ಯೂಸ್ ಎಲ್ಲ ಬರ್ತಾ ಇದೆ. ಕಾರಣ ಏನಂದ್ರೆ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲಿ ಅಮೌಂಟ್ ಯಾರ ಹತ್ರ ಎಷ್ಟೆಷ್ಟು ಇರುತ್ತೆ ಅಂತ. ಈ ಟಾಸ್ಕ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವರು ಕೆಲವು ಸಬ್ಸ್ಕ್ರೈಬರ್ಸ್ ಮಾಡ್ತಾರೆ, ಕೆಲವರು ಹಂಗೆ ಇಟ್ಕೊಂಡಿರ್ತಾರೆ. ಬಟ್ ಪ್ರತಾಪ್ ಅಂತ ಏನ್ ಮಾಡ್ತಾರೆ, ಇಡೀ ಮನೆಗೆ ಗ್ರಾಸರಿ ಬಂದಾಗ ಸಂಗೀತ ಅವರಿಗೆ ನಮ್ರತ ಅವರಿಗೆ ನೀವು ಅಮೌಂಟ್ ಎಲ್ಲ ಶೇರ್ ಮಾಡ್ಬೇಡಿ, ನಾನು ಒಬ್ಬನೇ ಕೊಡ್ತೀನಿ 2000 ಅಂತ ಅಲ್ಲಿ ಕಾಸ್ಟ್ ಬಿಟ್ಟು ಒಂದು ಮಾಡ್ತಾರೆ ಪ್ರತಾಪ್ ಅವರು. ಇದೇ ಕಾರಣ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ, ಅವ್ರ ಹತ್ರ ಯಾರು ಎಷ್ಟೆಷ್ಟು ಅಮೌಂಟ್ ಇರುತ್ತೋ, ಲೋಯೆಸ್ಟ್ ಅಮೌಂಟ್ ಯಾರ ಹತ್ರ ಇರುತ್ತೋ ಅವರು ಡೈರೆಕ್ಟ್ ನಾಮಿನೇಟ್ ಆಗೋ ಸಂಭವ ಇರುತ್ತೆ ಅಂತ ನ್ಯೂಸ್ ಬರ್ತಾ ಇದೆ. ಬಟ್ ಇದ್ರಲ್ಲಿ ಎಷ್ಟು ಸತ್ಯ ಎಷ್ಟು ಅಸತ್ಯ ಅಂತ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ಟಾಸ್ಕ್ ಬಂದಾಗ ಎಲ್ಲೋ ಒಂದ್ ಕಡೆ ಹಳೇ ಎಪಿಸೋಡ್ಗಳು ಹಳೇ ಒಂದ್ ಸೀಸನ್ ಗಳು ನೋಡಿದಾಗ ಖಂಡಿತವಾಗ್ಲೂ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ಅವರ ಆಟಕ್ಕಾಗಿ ಅವರ ಸ್ವಂತ ಕಾಸ್ಟ್ಬಿಟನ್ ಆಗಿ ಆಡ್ಬೇಕಾಗುತ್ತೆ ಆಟ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ, ಪ್ರತಾಪ್ ಅವರು ಎಲ್ಲರೂ ಸ್ಯಾಕ್ರಿಫೈಸ್ 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 ಮಾಡ್ತಾನೆ ಇರ್ತಾರೆ, ಮನೆ ಮಂದಿಗೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು. ಬಟ್ ಪ್ರತಾಪ್ ಮೇಲೆ ಬಿಗ್ ಬಾಸ್ ಕೂಡ ಇಂಥ ಒಂದು ನಿರ್ಣಯ ತಗೋಬಹುದು, ತಗೊಳ್ಳೋಕೆ ಅವಕಾಶವಿದೆ. ಯಾಕೆಂದ್ರೆ ಟಾಸ್ಕ್ ಅಲ್ಲೇ ಹೇಳಿದ್ದೆ, ಇದು ಒಬ್ಬರ ಮೇಲೆ ಒಬ್ಬರನ್ನು ವಾಗ್ವಾದ ಮಾಡ್ಬೇಕು, ವಾರ್ ಮಾಡ್ಬೇಕು, ಜಗಳ ಮಾಡಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಬೇಕು, ಇಲ್ಲ ಕನ್ವಿನ್ಸ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡ್ಬೇಕಂತ ಇದ್ದಿದ್ದು. ಬಟ್ ಪ್ರತಾಪ್ ಅವ್ರು ಯಾಕಂದ್ರೆ ಸ್ಯಾಕ್ರಿಫೈಸ್ ಮಾಡಿದ್ರು, ಬಿಗ್ ಬಾಸ್ ಇದ್ರ ಮೇಲೆ ಒಂದು ಆಕ್ಷನ್ ಕೂಡ ತಗೋಬಹುದು, ಬಿಗ್ ಬಾಸ್ ಒಂದ್ ಮೇಲೆ ಡೈರೆಕ್ಟ್ ನಾಮಿನೇಟ್ ಕೂಡ ಮಾಡ್ಬೋದು. ಆವಾಗ ಮತ್ತೆ ಮನೆಯಲ್ಲಿ ಜಗಳ ಶುರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಗ್ ಬಾಸ್ಗೆ ಇದೇ ಬೇಕಾಗಿದ್ದು, ಇದೇ ರೀತಿ ಮಾಡಿದ್ರು ಮಾಡ್ಬೋದು ಖಂಡಿತವಾಗ್ಲೂ. ಒಂದ್ ಟೈಮಲ್ಲಿ ಅವಿನಾಶ್ ಮತ್ತೆ ಬಿಗ್ ಬಾಸ್ ಮನೆ ಕನ್ಸ್ಟೆಂಟ್ ಕೂಡ ಮಾತಾಡ್ತಾರೆ, ಯಾರಾದ್ರೂ ಲೀಸ್ಟ್ ಅಮೌಂಟ್ ಇರ್ತಾರೋ ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಖಂಡಿತವಾಗ್ಲಂತ. ಮತ್ತೆ ಇದ್ರ ಆಗುತ್ತಾ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರ ಬಿಗ್ ಬಾಸ್? ಮತ್ತೆ ಪ್ರತಾಪ್ ಈ ರೀತಿ ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಅಂತ ಮಾಡಬಾರ್ದು ಅಂತ ಪ್ರತಾಪ್ ಫ್ಯಾನ್ಸಿನ ಒಂದು ಕಮೆಂಟ್ಗಳು ಲೈಕ್ಗಳು ಬರ್ತಾ ಇವೆ. ಮತ್ತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ, ನಿಜ? ಯಾಕಂದ್ರೆ ಒಬ್ಬ ಕಮೆಂಟ್ ಮಾಡ್ತಾರೆ, ಪ್ರತಾಪ್ ಅಕ್ಕ ಫ್ರೆಂಡು ಮನೆಯವರಂತ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರೆ ಯಾವಾಗ ಅವರು ಸ್ವಂತ ಗೇಮ್ ಮಾಡೋ ಸ್ವಂತ ಒಂದು ಈ ತರದ ಅಂತ. ಖಂಡಿತವಾಗ್ಲೂ ಇಂಥ ಕೆಲಸಗಳು ಮಾಡಿದಾಗ ಹೊರಗಡೆ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಅವರು ಗೇಮ್ ಅಂದಾಗ ಎಲ್ಲರನ್ನು ಸ್ವಲ್ಪ ಅವಾಯ್ಡ್ ಮಾಡಿನೇ ಗೇಮ್ ಮಾಡ್ಬೇಕನ್ಸುತ್ತೆ. ನೋಡಿ, ಇಷ್ಟಾದ್ರೂ ಸ್ಯಾಕ್ರಿಫೈಸ್ ಮಾಡಿದ ನಮ್ರತ ಅವರು ಕ್ಯಾಪ್ಟನ್ ಆದ್ಮೇಲೆ ಆಕ್ಚುಲಲ್ಲಿ ಸಂಗೀತಗೆ ಮತ್ತು ಪ್ರತಾಪ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಮ್ರತ. ಬಟ್ ಅದ್ಯಾವ್ದು ಇಲ್ದಾನೆ, ಅವ್ರ ಟೀಮ್ ಆದ ವಿನಯ್ ಹತ್ರ ಮತ್ತೆ ಅವ್ರ ಟೀಮ್ ಹತ್ರ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಇದು ಕಂಡು ಪ್ರತಾಪ್ ಕೂಡ ಎಲ್ಲ ಅಳ್ತಾ ಇರ್ತಾರೆ. ಮತ್ತೆ ಈ ವಾರ ಡೈರೆಕ್ಟ್ ನಾಮಿನೇಟ್ ಪ್ರತಾಪ್ ಆಗ್ತಾರ, ಬಿಗ್ ಬಾಸ್ ಈ ನಿರ್ಣಯ ತಗೊಂತಾರ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್.